ವಾರ್ಷಿಕ ಮೆಮೋರಿಯಲ್ ಎನ್ ಎಸ್ ಚಪ್ಪಾಲಲ್ಲಿ ಮಾಡ್ತೀವಿ ಸರ್. ಅದರ ಜೊತೆಗೆ ನಮ್ಮ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಅದರಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡಿ. ಮತ್ತೆ ಇವನ್ ಫೋಟೋಗ್ರಾಫರ್ ಇದ್ದಾರೆ ಇವಾಗ ನಮ್ಮ ಇಲ್ಲಿ ಇಲ್ಲಿವರೆಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಇದಾರಲ್ಲ, ಇವನ್ ಹೊರಗಿನಿಂದನೇ ನಾವು ಎಲ್ಲವನ್ನ ತಂದ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ಆದ್ಯತೆ ಕೊಡಬೇಕು, ಜೊತೆಯಲ್ಲಿ ಎಂಟರ್ಟೈನ್ಮೆಂಟ್ ಏನಿದೆ ಅಲ್ಲ ಚೆನ್ನಾಗಿ ಆಗ್ಬೇಕು. ಕರಾವಳಿ ಫೆಸ್ಟಿವಲ್ ಅದು ಯಾವ ಥರದಲ್ಲಿ ಮಾಡಬೇಕು? ಆಕ್ಚುಲಿ ಹಾಗೆ ಇತ್ತು ಸರ್, ಅದು ಫ್ರೈಡೆ ಸ್ಯಾಟರ್ಡೆ ಸಂಡೇನೆ ಆಗ್ತಾ ಇತ್ತು. ಇಂತ ವೇದಿಕೆಯಿಂದ ಗ್ರಾಮ ಇಂಥ ಪಟ್ಟಣ, ಹಾಗಾಗಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈಗ ಹಾಗೆ ಸರ್ಕಾರದಿಂದ ದಿನ ಮಾಡುವುದು, ಮೂರು ದಿನ ಮಾಡಿ ಇದರಿಂದ ವನವಾಸಿ ಉತ್ಸವ ಆಗ್ತದೆ. ಕದಮ್ ಇಲ್ಲೇ ನಾವು ಅವಕಾಶ ಜನರಿಗೆ ಕೊಡ್ತೇವಲ್ಲ, ಅವ್ರು ಅಲ್ಲಿ ರಿಪೀಟ್ ಮಾಡಿಲ್ಲ. ಮ್ಯಾರಥಾನ್ ಪ್ರತಿ ವರ್ಷ ಅವರು ಸಂಡೇಗೆ ರೆಡಿ ಮಾಡ್ಕೊಂಡು ಯಾಕಂದ್ರೆ ರನ್ನರ್ಸ್ ಕಾನ್ಫರೆನ್ಸ್ ಆಲ್ ಅಕ್ರಾಸ್ ದ ಕಂಟ್ರಿ ಸರ್. ಲಾಸ್ಟ್ ಇಯರ್ ಲಾಂಚ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಸ್ಥಳೀಯವಾಗಿ ನಾವು ಇಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಚರ್ಚೆ ಮತ್ತು ಶಾಸಕರು ಕೂಡ ನಮ್ಮ ಸಮಿತಿ ಇದ್ದಾರೆ, ಅವರು ಕೂಡ ಸರ್ ಯಾವ ನಿರ್ಮಾಣ ಮಾಡಿ ಪ್ರೆಸ್ದವರು ಇಲ್ಲೇ ಇಲ್ಲೇ ಲೋಕೋಜನ ಕಾರವಾರದಲ್ಲಿ ಎಲ್ಲ ಎರಡು ಮಾಡಿ ತುಂಬ ಪಡೆದಿದೆ. ಈಗ ಯು ಟೇಕ್ ಡಿಸಿಷನ್ ಸರ್. ಮೇಡಮ್ ಅಂಕೋಳೆ.